ಸತ್ಯವನ್ನು ಕಂಡಿಷನೇ ಇರೋದಿಲ್ಲ ಅಂತ ಬಂದ್ರೆ ಯೇಸುಕ್ರಿಸ್ತನ ಎಡಬರಿಗೆ ಸಂದರ್ಭದಲ್ಲಿ ಲೋಕದಲ್ಲಿ ಏನು ಇರೋದಿಲ್ಲ ವಿಶ್ವಾಸದ ಕಂಡಿಷನೇ ಅಂತ ಪದೇ ಅರ್ಥ ಎಷ್ಟೋ ಜನಗಳು ಅಲ್ಲ ಯೇಸುಕ್ರಿಸ್ತನೇ ಒಂದು ನಿಜವಾದ ರಕ್ಷಕ ಅಂತ ಬಿಟ್ಟು ಆ ಒಂದು ವಿಶ್ವಾಸ ಬಿಟ್ಬಿಟ್ಟು ಲೋಕಕ್ಕೆ ತಿರುಗ್ತಾರ ಅಂತ ವಿಷ್ಣುವನ್ನು ಸನ್ನಿವೇಶದಲ್ಲಿ ನೋಡಿದ್ದೀನಿ ಎಲ್ಲ ನೋಡ್ಬೇಕು ಅದಕ್ಕೆ ಕರ್ತವ್ಯ ತಿರುಗಿ ಅಂತ ಸ್ವಾಗತವೇ ಈ ರೀತಿ ನೋಡೋದ್ರೆ ಲೋಕದಲ್ಲಿ ರಕ್ಷಣೆ ಯಾರಿಗೆ ಅಂದ್ರೆ ಅನ್ಬೇಕಂದ್ರೆ ದೇವರ ಯೋಜನೆ ಪ್ರಕಾರ ಅಲ್ಲ ಯೇಸು ಕ್ರಿಸ್ತ ಬಂದಿದ್ದ ಒಂದು 2000 ವರ್ಷದ ನಂತರ ಬರೀ ದೇವರು ಕೇವಲ ಒಂದು 33% ಜನರಿಗೆ ಮಾತ್ರ ರಕ್ಷಣೆ ಕೊಡ್ತಾರೆ ಮಿಕ್ಕಿ ಜನರಿಗೆಲ್ಲ ರಕ್ಷಣೆ ಇಲ್ಲ ಅಂತಂದ್ರೆ ಹೇಗೆ ಅಲ್ಲ ಅದು ಮಾತ್ರ ಅಲ್ಲ ಅಂತಂದ್ರೆ 2000 ವರ್ಷದಲ್ಲಿ ಇವತ್ತಿನ ಕಂಡೀಷನ್ ಅಲ್ಲ ಏನು ಯೇಸು ಕ್ರಿಸ್ತ ನಮಗೆ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿ 2000 ವರ್ಷದ ನಂತರ ಈ ಒಂದು ಕಂಡೀಷನ್ ಅಲ್ಲ ಆದ್ರೆ ಯೇಸು ಕ್ರಿಸ್ತ ಬರಕ್ಕಿಂತ ಮುಂಚೆ 4000 ಜನಗಳು ಅಲ್ಲ 4000 ವರ್ಷದ ಜನಗಳು ಬದುಕ್ತಾರೆ ಅಂತಿದ್ರು ವಾಸ ಮಾಡ್ತಾರೆ ಅಂದ್ರೆ ಇವರಿಗೆ ಯಾವ ರಕ್ಷಣೆ ಅಲ್ಲ ಅದಕ್ಕೆ ಸಾಮಾನ್ಯವಾಗಿ ಏನ್ ಹೇಳ್ತಾರೆ ಬ್ರದರ್ ಯೇಸು ಸ್ವಾಮಿ ಬರಕ್ಕಿಂತ ಮುಂಚೆ ದೇವರು ಇಸ್ರೇಲ್ ಜನರಿಗೆ ಏನ್ ಕೊಟ್ಟಿದ್ರು ಧರ್ಮಶಾಸ್ತ್ರ ಕೊಟ್ಟಿದ್ರು ಅದೇ ಹೇಳ್ಬೇಕಂದ್ರೆ ಆ ಇಸ್ರೇಲ್ ಜನರಿಗೆ ಏನ್ ಮಾಡ್ತಾರೆ ದೇವರು ಧರ್ಮಶಾಸ್ತ್ರ ಪ್ರಕಾರ ತೀರ್ಪು ಮಾಡ್ತಾರೆ ಧರ್ಮಶಾಸ್ತ್ರ ಕೊಟ್ಟಿದ್ರು ಆ ಧರ್ಮಶಾಸ್ತ್ರದ ಪ್ರಕಾರ ಯಾರ ಮನುಷ್ಯ ಕೈಗೊಂಡು ನಡೆದಾಗುತ್ತೆ ಅದ್ರ ಪ್ರಕಾರ ದೇವ್ರ ಏನ್ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ತೀರ್ಪು ಕೊಡ್ತಾರೆ ಅಂತ ಅಂದ್ಬಿಟ್ಟು ಕೇಳಬೇಕು ಅಂದ್ರೆ ಅದೇ ಹೇಳ್ಬೇಕ್ರೆ ಈ ಧರ್ಮಶಾಸ್ತ್ರ ಯಾವ ಕೊಟ್ಟರೆ ಅಂತ ನೋಡ್ಬೇಕ್ರೆ ಮೋಸೆ ಮುಖಾಂತರ ಮಾಡ್ತಾರೆ ದೇವರು ಅವನ ಧರ್ಮಶಾಸ್ತ್ರ ನಮಗೆ ಕೊಡೋದು ನೋಡ್ತೀರಿ ಅಂದ್ರ ಹಂಗೆ ಮೋಸೆ ಬರೋದ್ರೆ ಇಲ್ಲ ಲೋಕದಲ್ಲಿ ಧರ್ಮಶಾಸ್ತ್ರ ಇಲ್ಲ ಮೋಸೆ ಬಂದಿದ್ದ ಅಂತ ಹೇಳಿದ್ರೆ ಧರ್ಮಶಾಸ್ತ್ರ ಬಂತು ಅಂದ್ರೆ ಧರ್ಮಶಾಸ್ತ್ರದ ಪ್ರಕಾರ ಯಾರ ಮೋಸೆ ಕೈಗೊಂಡ್ರೆ ಅವ್ನು ಏನ್ ಸಿಗ್ತಾ ಇತ್ತು ಅಂತಂದ್ರೆ ಒಂದು ನಿತ್ಯ ಜೀವ ಸಿಗ್ತಾ ಇತ್ತು ಅಲ್ವ ಹಂಗಿರ್ಬೇಕಾದ್ರೆ ಯಾವಾಗ ಆ ಜನಗಳಿಗೆ ರಕ್ಷಣೆ ಅಂತಂದ್ರೆ ಯಾವ ಪ್ರಕಾರ ಆ ಜನಗಳಿಗೆ ರಕ್ಷಣೆ ಅಂತಂದ್ರೆ ಧರ್ಮಶಾಸ್ತ್ರದ ಪ್ರಕಾರ ಕೈಗೊಂಡ್ರೆ ಆ ಜನಗಳಿಗೆ ರಕ್ಷಣೆ ಅಂತಂದ್ರ ಸರಿ ಇಸ್ರೇಲಿಗೆ ದೇವ್ ಧರ್ಮಶಾಸ್ತ್ರ ಕೊಟ್ಟರು ಧರ್ಮಶಾಸ್ತ್ರದ ಪ್ರಕಾರ ಯಾವ್ದಾರ ಇಸ್ರೇಲಿಗಳು ಅದಕ್ಕೆ ಕೈಗೊಂಡು ನಡೆಯುತ್ತಾ ಅಂತ ನೋಡ್ಬೇಕಾದ್ರೆ ಒಬ್ಬರು ಕೈಲು ಆಗಿಲ್ಲ ಅಂದ್ರ ವಚನ ಓದಿದ್ದೀನಿ ರೋಮಾಪುರದಲ್ಲಿ 3:20 Romans 3:20 ಯಾಕೆಂದರೆ ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ ಏನಂತ ವಚನ ಒಬ್ಬ ಮನುಷ್ಯ ನೇಮ ನಿಷ್ಠೆಗಳನ್ನ ಆಚರಿಸಿ ಅದರ ಮುಖಾಂತರ ದೇವದೃಷ್ಟಿ ನೀತಿವಂತನಾಗಿರಲಿಲ್ಲ ಸಾಧ್ಯವೇ ಇಲ್ಲ ಅಂತ ತಗೊಂಡ್ಬೇಕ್ರೆ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಏನಂತಂದ್ರೆ ನೇಮ ನಿಷ್ಠೆಗಳ ಮುಖಾಂತರ ನ್ಯಾಯ ಪ್ರಮಾಣದ ಮುಖಾಂತರ ಒಬ್ಬ ಮನುಷ್ಯ ಕೂಡ ದೇವದೃಷ್ಟಿ ನೀತಿವಂತನಾಗಲಿಕ್ಕೆ ಸಾಧ್ಯ ಆಗಿರ್ಬೇಕ್ರೆ ನ್ಯಾಯ ಪ್ರಮಾಣದಿಂದ ಒಬ್ಬ ಮನುಷ್ಯ ಕೂಡ ರಕ್ಷಣೆ ಸಾಧ್ಯ ಅಂದ್ರೆ ಯೇಸು ಸ್ವಾಮಿ ಮುಂಚೆ ಇದ್ದಂತ ಎಲ್ಲಾ ಜನಗಳು ನ್ಯಾಯ ಪ್ರಮಾಣ ಕೊಟ್ಟಾಗಿಂದ ಹಿಡಿದು ಯೇಸು ಸ್ವಾಮಿ ಮೊದಲನೇ ಬರಕ್ಕಿನವರೆಗೂ ಇರೋಂತ ಎಲ್ಲಾ ಜನಗಳು ಒಬ್ಬರು ಕೂಡ ರಕ್ಷಣೆ ಸಾಧ್ಯನೇ ಇಲ್ಲ ಅದರ ಹಾಗೆ ಅಪೋಸ್ತಲ ಪೌಲನು ಹೇಳ್ತಾರೆ ಮಾತ್ರ ನ್ಯಾಯ ಪ್ರಮಾಣದ ಮುಖಾಂತರ ಏನಾದ್ರೂ ಮನುಷ್ಯನಿಗೆ ರಕ್ಷಣೆ ಬರಲಾಗಿತ್ತು ಅಂತಂದ್ರೆ ಯೇಸು ಕ್ರಿಸ್ತ ಶಿಲುಬೆಯ ಸಹಾಯದಿಂದ ನಿಸ್ಸಂಶಯವೇ ಇಲ್ಲ ಅಂತ ಹೇಳ್ತಾರೆ ಓದಿದ್ದೀನಿ ಗಲಾತ್ಯರಲ್ಲಿ 2:21 2:21 ನಾನು ದೇವರ ಕೃಪೆಯನ್ನು ನಿರರ್ಥಕ ಮಾಡುವುದಿಲ್ಲ ಕರ್ಮ ಮಾರ್ಗದಿಂದ ನೀತಿ ಉಂಟಾಗುವುದಾದರೆ ಕರ್ಮ ಮಾರ್ಗದಿಂದ ನ್ಯಾಯ ಪ್ರಮಾಣದ ಮುಖಾಂತರ ನೀತಿ ಉಂಟಾಗುವುದಾದರೆ ಕ್ರಿಸ್ತನು ಮರಣವನ್ನು ಹೊಂದಿದ್ದಕ್ಕೆ ಕಾರಣವೇ ಇಲ್ಲ ಕ್ರಿಸ್ತನು ಮರಣ ಹೊಂದಿದ್ದಕ್ಕೆ ಇಲ್ಲ ಕಾರಣವೇ ಇಲ್ಲ ಅರ್ಥವೇ ಇಲ್ಲ ಅಂತ ಅಂದ್ರು ಅದರ ಅರ್ಥದಲ್ಲಿ ಪ್ರಿಯರೇ ಯೋಚನೆ ಮಾಡಿದ್ದೀನಿ ನ್ಯಾಯ ಪ್ರಮಾಣದ ಮುಖಾಂತರ ಯಾರು ಒಬ್ಬರೋ ದೇವರ ದೃಷ್ಟಿಯಲ್ಲಿ ನೀತಿವಂತರ ಆಗಿ ಅಂತಂದ್ರೆ ಒಬ್ಬ ಮನುಷ್ಯನ ರಕ್ಷಣೆ ಮನೆಗೆ ಇದ್ದಿದ್ದಂತಂದ್ರೆ ದೇವರು ಯೇಸು ಸ್ವಾಮಿಗೆ ಪೂರಕ ಕೆಲಸ ಅಂತ ಅವಶ್ಯಕ ಅಂತಲೇ ಇಲ್ಲ ಅಂತ ಹೇಳ್ತಾರೆ ಇಟ್ ಇಸ್ ನಾಟ್ ನೆಸೆಸರಿ ಗಾಡ್ ಶುಡ್ ಸೆಂಡ್ ಇಸ್ ಓನ್ಲಿ ಬಿಕಾಸ್ ಆಫ್ ಸನ್ ಟು ಸೇವ್ ದ ವರ್ಲ್ಡ್ ವರ್ಲ್ಡ್ ಅಂತ ಹೇಳ್ತಾರೆ ಕರ್ತನೇ ಪ್ರಿಯರು ಯೋಚನೆ ಮಾಡ್ರೆ ಇದ್ರೆ ಆದ್ರೆ ನ್ಯಾಯ ಪ್ರಮಾಣ ಮುಖಾಂತರ ನೋಡೋದಾದ್ರೆ ಒಬ್ಬ ಮನುಷ್ಯ ಕೂಡ ದೇವರ ದೃಷ್ಟಿ ನೀತಿವಂತನ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂದ್ರ ಸರಿ ನ್ಯಾಯ ಪ್ರಮಾಣ ಮಾತ್ರ ಈ ಒಂದು ಕಂಡೀಷನ್ ಅಂದ್ರೆ ಮೋಸ ಎಂದ ಹೇಳಿ ಯೇಸು ಕ್ರಿಸ್ತನ ಬರುವಿಕೆವರೆಗೂ ಅಂದ್ರ ಎಲ್ಲಾ ಜನರಿಗೂ ಒಬ್ಬರಿಗೂ ರಕ್ಷಣೆ ಇಲ್ಲ ಅಂತ ಆಯ್ತು ಅಂದ್ರ ಸರಿ ನ್ಯಾಯ ಪ್ರಮಾಣಕ್ಕಿಂತ ಮುಂಚೆ ನ್ಯಾಯ ಪ್ರಮಾಣಕ್ಕಿಂತ ಮುಂಚೆ ಸುಮಾರು 2000 ವರ್ಷದವರೆಗೂ ಲೋಕದಲ್ಲಿ ಜನರಿದ್ರು ಅಂದ್ರ ಇವ್ರಿಗೆ ರಕ್ಷಣೆ ಹೇಗೆ ಅಂದ್ರ ಆದಾಮಿಂದ ಹಿಡಿದು ಮೋಸೆವರೆಗೂ ಈ ಜನಗಳಿಗೆ ಯಾವುದೇ ರೀತಿ ನ್ಯಾಯ ಪ್ರಮಾಣ ಕೊಡಿಲ್ವಲ್ಲ ಈ ಜನರಿಗೆ ಯಾವ ರೀತಿ ರಕ್ಷಣೆ ಅಂದ್ರ ಅದಕ್ಕೆ ಸಾಮಾನ್ಯವಾಗಿ ಏನಾಯ್ತಾರೆ ಅಂತಂದ್ರೆ ಇಲ್ಲ ದೇವರ ಕಾಲದಲ್ಲಿ ಮನಸ್ಸಿ ಕೊಟ್ಟಿದ್ರು ಮನಸ್ಸಾಕ್ಷಿ ಪ್ರಕಾರ ನಡ್ಕೊಂಡ ಅಂತಂದ್ರೆ ದೇವರು ಏನ್ ಮಾಡ್ತಾರೆ ಅದ್ರ ಪ್ರಕಾರ ನ್ಯಾಯ ತೀರ್ಪು ಮಾಡಿ ಅವ್ರಿಗೆ ಪಡ್ಲೋಕ ಇಲ್ಲ ಅವ್ರಿಗೆ ಏನ್ ಮಾಡ್ತಾರೆ ಮಧ್ಯಕ್ಕೆ ಕಳಿಸ್ಕೊಡ್ತಾರೆ ಅಂತ ಏನ್ ಮಾಡ್ತಾರೆ ಹೇಳೋದು ಉಂಟು ಅಂದ್ರೆ ಅದ್ರ ಬೇಕ್ರೆ
ಪ್ರಕಾರ ನ್ಯಾಯ ತೀರ್ಪು ಅದರ ಪ್ರಕಾರ ನರಕಕ್ಕೆನ ಸ್ವರ್ಗಕ್ಕೆ ಕಳಿಸ್ತಾರೆ ಅಲ್ಲ ನ್ಯಾಯಪೂರ್ಣ ಇಂದ್ರ ಸಂದರ್ಭದಲ್ಲಿ ಮನಸಾಕ್ಷಿ ಪ್ರಕಾರ ದೇವರು ನ್ಯಾಯ ತೀರ್ಪು ಮಾಡಿ ಆ ಮನಸಾಕ್ಷಿ ಪ್ರಕಾರ ಕೈಗೊಂಡು ನಡೆದಿಲ್ಲ ಅಂತಂದ್ರೆ ಅವನಿಗೆ ಸ್ವರ್ಗ ಮನಸಾಕ್ಷಿ ವಿರುದ್ಧವಾಗಿ ನಡೆದಿಲ್ಲ ಅಂತಂದ್ರೆ ಅವನಿಗೆ ನರಕ ಈ ರೀತಿ ಏನ್ ಮಾಡ್ತಾರೆ ರಕ್ಷಣೆ ಅಂತ ಮಾತಾಡಿರ್ತಾರಲ್ಲ ಆದ್ರೆ ಒಂದು ನಿಮಿಷ ವ್ಯವಸ್ಥೆ ಮಾಡೋಣ ಅಂದ್ರೆ ದೇವರು ಅಷ್ಟೊಂದು ಧರ್ಮಶಾಸ್ತ್ರವನ್ನ ಕ್ಲೀನ್ ಆಗಿ ಬರ್ಕೊಟ್ಟಿದ ಮೇಲೆ ಕೂಡ ಜನಗಳಲ್ಲಿ ಒಬ್ಬರು ಕೂಡ ಏನ್ ಮಾಡೋಕ್ಕಾಗಿಲ್ಲ ಅಂತ ಕೈಗೊಂಡು ನಡೆಯೋದಕ್ಕಾಗಿಲ್ಲ ಅಂತ ಸಂದರ್ಭದಲ್ಲೇ ಕೈಗೊಂಡು ನಡೆಯಕ್ಕಾಗಿಲ್ಲ ಅಂತಂದ್ರೆ ಮನಸಾಕ್ಷಿ ಪ್ರಕಾರ ದೇವರ ದೃಷ್ಟಿಯಲ್ಲಿ ಸರಿಯಾಗಿ ನಡೆದಿ ನಾನು ದೇವರ ದೃಷ್ಟಿಯಲ್ಲಿ ಯೋಗ್ಯನಾಗಿ ಆಗ್ತೀನಿ ಅಂತ ಅಂದ್ಬಿಟ್ಟು ಯಾಕೆಲ್ಲ ಸಾಧ್ಯ ಆಗಲ್ಲ ಖಂಡಿತವಾಗಿಲ್ಲ ಸಾಧ್ಯನೇ ಇಲ್ಲ ಅದರ ಅಡಿಗೆ ಮಾಡ್ಬೇಕಾದ್ರೆ ರೋಮಾಪುರದಲ್ಲಿ ಮೂರ್ತಿ ಅದೇ ಇದ್ದರೆ ಆ ಪ್ರಶ್ನೆ ಕೂಡ ಅದನ್ನೇ ಡಿಬೇಟ್ ಮಾಡೋದು ಏನ್ ಹೇಳ್ತಾರೆ ನ್ಯಾಯಪೂರ್ಣ ಮುಖಾಂತರ ಯಾವ ರೀತಿ ಯಾರ ರಕ್ಷಣೆ ಹೊಂದಲು ಸಾಧ್ಯವಾಗಿಲ್ಲೋ ಅದೇ ರೀತಿ ಮನಸಾಕ್ಷಿ ಮುಖಾಂತರ ಕೂಡ ದೇವರ ದೃಷ್ಟಿಯಲ್ಲಿ ಯಾರೇ ಮಾಡೋಕ್ಕಾಗಿಲ್ಲ ಸರಿಯಾಗಿ ಅದೇ ರಕ್ಷಣೆ ಹೊಂದೋದಕ್ಕೆ ಏನಾಗಿಲ್ಲ ಸಾಧ್ಯವಾಗಿಲ್ಲ ಅಂತ ಹೇಳ್ತಾರೆ ಅದರ ಅದೇ ಒಳ್ಳೆ ಏನ್ ಹೇಳ್ತಾರೆ ವಚನ ನೋಡಿದ್ದೀನಿ ರೋಮಾಪುರದಲ್ಲಿ ಓದಿದ್ದೀನಿ ರೋಮಾಪುರದಲ್ಲಿ ಮೂರನೇ ಅಧ್ಯಾಯ ಒಂಬತ್ತನೇ ವಚನ ಓದಿದ್ದೀನಿ ಹಾಗಾದರೆ ಏನ್ ಹೇಳಬೇಕು ನಾವು ಅನ್ಯರಿಗಿಂತ ಉತ್ತಮ ಸ್ಥಾನದಲ್ಲಿದ್ದೇವೆ ನಾವು ಅನ್ಯರಿಗಿಂತ ಏನಾದರೂ ಒಂದು ಉತ್ತಮ ಸ್ಥಾನದಲ್ಲಿದ್ದೀರಾ ಇಲ್ಲ ಖಂಡಿತವಾಗೂ ಎಷ್ಟು ಮಾತ್ರಕ್ಕೂ ಇಲ್ಲ ಎಷ್ಟು ಮಾತ್ರಕ್ಕೂ ಇಲ್ಲ ಯಾಕೆ ಅವರು ಧರ್ಮಶಾಸ್ತ್ರ ಇದ್ರೆ ಏನ್ ಮಾಡಿದ್ರೆ ಪಾಪ ಮಾಡಿದ್ರೆ ಆದ್ರೆ ನಾವೇನ್ ಮಾಡಿದ್ರಂತೆ ಧರ್ಮಶಾಸ್ತ್ರ ಕೊಟ್ಟು ಕೂಡ ಏನ್ ಮಾಡಿದ್ರೆ ದೇವರ ಆಯ್ತಗಳ ಬೀಳಿದಿಲ್ಲ ಅಂದ್ರೆ ಬೇಕಾದ್ರೆ ಈ ಇಬ್ರು ಏನಾಗಿದ್ರಿ ಇಬ್ರು ದೇವರ ದೃಷ್ಟಿಯಲ್ಲಿ ಇಬ್ಬರಾಗಿದ್ರಿ ಇಬ್ರು ಪಾಪಿಗಳೇ ಅಂದ್ರೆ ಇಬ್ರು ಕೂಡ ದೇವರ ದೃಷ್ಟಿಯಲ್ಲಿ ಅನೀತಿವಂತರೆ ಇದರಲ್ಲಿ ಏನೋ ಡಿಫರೆನ್ಸ್ ಇಲ್ಲ ಅಂತ ಹೇಳ್ತಾರೆ ದೇವರು ಪಕ್ಷಪಾತನಲ್ಲ ದೇವರೇ ಮಾಡಲ್ಲ ಇಬ್ರಿಗೂ ಏನೇ ವ್ಯತ್ಯಾಸ ನೋಡಲ್ಲ ಅಂತ ಹೇಳ್ತಾರೆ ಓದಿ ಇರ್ತೀನಿ ಯಹೂದ್ಯರೇ ಆಗಲಿ ಗ್ರೀಕರೇ ಆಗಲಿ ಎಲ್ಲರೂ ಪಾಪಕ್ಕೆ ಒಳಗಿದ್ದವರೆಂದು ತೋರಿಸಿ ಕೊಟ್ಟಿದ್ದೇವಲ್ಲ ಇಬ್ರು ಏನಾಗಿದೆ ಅಂತೆ ಗ್ರೀಕರಾಗಲಿ ಅಥವಾ ಅನ್ಯ ಜನರಾಗಲಿ ಅದರ ಅಥವಾ ಯಹೂದ್ಯರಾಗಲಿ ಎಲ್ಲರೂ ಏನಾಗಿದ್ದೀರಿ ಪಾಪದಲ್ಲೇ ಎಲ್ಲರ ಪಾತ್ರ ಬಿದ್ದಿದೆ ಅಂದ್ರೆ ಏನೋ ವ್ಯತ್ಯಾಸ ಇಲ್ಲ ಅಂತ ಅಂದ್ಬಿಟ್ರು ಅಲ್ವಾ ನೋ ಡಿಫ್ರೆನ್ಸ್ ಅಲ್ಲ ಜೆಂಟೈಲ್ಸ್ ಆಗ್ಲಿ ಅಂದ್ರೆ ಜೂಸ್ ಆಗ್ಲಿ ಇಬ್ರಲ್ಲೇನಿಲ್ಲ ಏನು ವ್ಯತ್ಯಾಸ ಇಲ್ಲ ಇಬ್ರು ಏನ್ ಮಾಡಿದ್ರೆ ದೇವ್ರ ದೃಷ್ಟಿಯಲ್ಲಿ ಪಾಪ ಮಾಡ್ಬಿಟ್ಟು ಎಲ್ಲರೂ ದೇವ್ರ ಮೈನ್ ಏನ್ ಮಾಡ್ಕೊಂಡು ಬಂದ್ರೆ ಅದಕ್ಕೆ ಹೇಳ್ತಾರೆ ನಮ್ಗೆ ನೆಕ್ಸ್ಟ್ ವರ್ಷದಿಂದ ಹೇಳ್ತಾರೆ ಮಾಡಿದ್ರಿ ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ ಅವು ಯಾವುದೆಂದರೆ ನೀತಿವಂತನೂ ಇಲ್ಲ ಅದು ಯಾವುದೇ ಅಂತಂದ್ರೆ ನೀತಿವಂತನೂ ಇಲ್ಲ ಇಂತ ಜನಗಳಿಗೆ ಒಬ್ರಿಗೆ ಇಲ್ಲಂತೆ ರಕ್ಷಣೆ ಇಲ್ಲ ಯೇಸುವಿನಲ್ಲಿ ಬರಗಿಂತ ಮುಂಚೆನಂತ ಅಷ್ಟೊಂದು ಸಾಮರಸ್ಯ ಇದಂತ ಎಲ್ಲಾ ಜನಗದವ್ರಿಗೂ ಎಲ್ಲ ಸೀರೆ ಹೋಗ್ಬೇಕು ನಟಿಕೋಬೇಕು ಅಂದ್ರೆ ಯಾಕಂದ್ರೆ ಇವ್ರಿಗೆ ರಕ್ಷಣೆ ಇಲ್ಲ ನೋಡಿ ಇಷ್ಟು ಕೇಳಿದ್ರ ಯಾಕಂದ್ರೆ ನೀತಿವಂತನಿಲ್ಲ ಒಬ್ಬನು ಇಲ್ಲ ಅಂದ್ರೆ 23ನೇ ವಚನ ಓದಿದ್ರು ನಾನು ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ನೋಡ್ರ ದೇವರ ಮಹಿಮೆ ಏನ್ ಮಾಡ್ತಾರೆ ಒಂದದೇ ಹೋಗಿದ್ರೆ ಅದೇ ನೋಡ್ಬೇಕಂದ್ರೆ ನೋಡ್ಬೇಕಾದ್ರೆ ಈ ರೀತಿ ನೋಡೋದಾದ್ರೆ ಯೇಸು ಸ್ವಾಮಿ ಬರೋದಕ್ಕಿಂತ ಮುಂಚೆ ಇರುವಂತ ಫುಲ್ ಜನರೇಷನ್ ಆದಾಮಿಂದ ಹಿಡಿದು ಯೇಸು ಕ್ರಿಸ್ತನ ಮೊದಲೇ ಬರೋದಕ್ಕೆವರೆಗೂ ಎಷ್ಟೆಷ್ಟು ಜನಗಳಿದ್ರೋ ಇವ್ರಿಗೆಲ್ಲ ಏನು ದಂಡನೆ ಯೇಸು ಕ್ರಿಸ್ತನ ನ್ಯಾಯ ತೀರ್ಪು ಮಾಡಿದ್ರೆ ಇವ್ರಿಗೆಲ್ಲ ಏನು ತೀರ್ಪು ಕೊಡ್ಬೇಕು ಏನು ಕೊಡ್ಬೇಕಾ ನರಕ ಯಾಕಂತಂದ್ರೆ ಬೈಬಲ್ ವಚನ ಅಂತಂದ್ರೆ ಇವ್ರು ಯಾರೇನಾಗಿಲ್ಲ ನೀತಿ ಪತ್ರ ಆಗಿದ್ದೀಯ ಸಾಧ್ಯ ಯಾಕಂದ್ರೆ ಇಷ್ಟೋ ಜನಗಳೆಲ್ಲ ನರ್ಸ್ಕೊಂಡ್ಬಿಟ್ಟಾಗ್ತದೆ ಬರೀ ಯೇಸು ಸ್ವಾಮಿ ಬಂದಿದ್ದ ನಂತರ ಬರೀ 33% ಕ್ರೈಸ್ತವರು ಮಾತ್ರ ರಕ್ಷಣೆ ಇನ್ ಮಿಕ್ಕಿದ 67% ಜನಗಳು ಯಾರು ರಕ್ಷಣೆ ಹೊಂದಿಲ್ಲ ಇವ್ರು ಎಲ್ಲಾರಿಗೋ ನರಕ ಅಂತಂದ್ರೆ ನಾವು ಯಾವ ರೀತಿ ಯೇಸು ಕ್ರಿಸ್ತನ ಸಮಾಧಾನ ಅಂತ ಪ್ರಭುತ್ವ ಕರೀಲಿಕ್ಕೆ ಸಾಧ್ಯ ಯೋಚನೆ ಮಾಡಿ ಸ್ವಲ್ಪ ಒಂದು ನಿಮಿಷ ಯೋಚನೆ ಮಾಡಿ ಕರ್ತವ್ಯ ಪ್ರಿಯರೆ ಅಪೋಸ್ತಲ ಕೃತ್ಯ 4:12 ಹೇಳ್ತಾರೆ ರಕ್ಷಣೆ ಹೊಂದೋದಕ್ಕೆ ಭೂಮಿಯಲ್ಲಿ ಯೇಸು ಸ್ವಾಮಿ ನಾಮ ಬಿಟ್ರೆ ಇಲ್ಲಿ ಯಾವ ನಾಮ ಇಲ್ಲ ಅಂತ ಹೇಳ್ತಾರೆ ಹಂಗಿರ್ಬೇಕಾದ್ರೆ ಇವ್ರಿಗೆಲ್ಲ ಹೆಂಗೆ ರಕ್ಷಣೆ ಯಾವ ರೀತಿ ಯೇಸು ಸ್ವಾಮಿ ಲೋಕ ರಕ್ಷಣೆ ಆಗ್ತಾರೆ ಯಾವ ರೀತಿ ಯೇಸು ಸ್ವಾಮಿ ಸಮಾಧಾನ ಪ್ರಭುವಾಗ್ತಾರೆ ಕರ್ತವ್ಯ ಪ್ರೀತಿಯ ಸಹೋದರ ಸಂದ್ರೆ ಅದರ ಇದು ಎಷ್ಟೋ 1000 ವರ್ಷ ನಂತರ ಇರುವಂತ ಕಂಡೀಷನ್ ಅದರ ಕರ್ತವ್ಯ ಪ್ರೀತಿಯ ಸಹೋದರ ಸಂದ್ರೆ ಆ ಲೋಕದಲ್ಲಿ ಎಷ್ಟೋ ಜನ ಹೆಂಗಿದ್ರೆ ಅಂತಂದ್ರೆ
ತುಂಬಾ ಒಂದು ಅಂಗವಿಕಲವಾಗಿ ನಿಂತಿರುತ್ತ ತುಂಬಾ ಜನ ಮಕ್ಕಳು ಇದ್ದಾರೆ ಅದರ ಎಂತ ಮಕ್ಕಳು ಅಂದ್ರೆ ಮೆಂಟಲಿ ರಿಟಾರ್ಡೆಡ್ ಪೀಪಲ್ ಅಂದ್ರೆ ತುಂಬಾ ಇನ್ಸೇನ್ ಆಗಿರುತ್ತ ಜನಗಳು ಇವರಿಗೆ ಅವರು ಹೇಳಂತ ಮಾತು ಏನಾಗಲ್ಲ ಅರ್ಥ ಆಗಲ್ಲ ಹಂಗಿರ್ಬೇಕಾದ್ರೆ ಇವರು ಹೆಂಗೆ ಯೇಸು ಸ್ವಾಮಿ ನಾಮನ ತಿಳ್ಕೊಂಡು ಇವರು ಹೆಂಗೆ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಇಂಥ ಜನರಿಗೆ ರಕ್ಷಣೆ ಹೆಂಗೆ ಅದರ ಕಟ್ಟನಿದ್ರೆ ವ್ಯವಸ್ಥೆ ಮಾಡ್ರಿ ಅದರ ಕೊಡಿದ್ರೆ ಇವ ನಮ್ಮದೇನಿದೆ ದೇವರು ನಮಗೆ ಚೆನ್ನಾಗಿ ದೇವರು ಒಂದು ಕೊಟ್ಟಾನೆ ಅದರ ನಾವು ವಾಕ್ಯ ಕೇಳ್ಬೋದು ಅದನ್ನ ಕೇಳಿ ನಂಬೋದು ನಂಬಿ ಅದು ಕಥಾಯ ಮಾಡ್ಬೋದು ವಿಶ್ವಾಸಿಸ್ಬೋದು ಅಲ್ವ ಅದೇ ಈ ಜನಗಳಿಗೆ ಕೇಳಕ್ಕೇನಿಲ್ಲ ಸ್ವಾಧೀನ ಇಲ್ಲ ಆ ಈ ಜನಗಳಿಗೆ ರಕ್ಷಣೆ ಇವ್ರಿಗೆಲ್ಲ ರಕ್ಷಣೆ ಇಲ್ವಾ ನಾನು ಯೇಸನ್ನು ಇವ್ರಿಗೆಲ್ಲ ಸತ್ತಿಲ್ವಾ ಇಂಥವ್ರಿಗೆಲ್ಲ ರಕ್ಷಣೆ ನಾವು ಯೇಸನ್ನು ಯಾವತ್ತೂ ಲೋಕ ರಕ್ಷಕ ಕರ್ತನೆ ವ್ಯವಸ್ಥೆ ಮಾಡ್ರಿ ಅಂತ ಹೇಳಿದ್ರ ಅಲ್ಲಿ ಸಾಮಾನ್ಯವಾಗಿ ಏನಂತಾರೆ ಇಲ್ಲ ಇಲ್ಲ ಇವ್ರು ಈ ತರ ಹುಟ್ಟಿರೋದ್ರಿಂದ ದೇವ್ರವ್ರು ಏನ್ ಮಾಡ್ತಾರೆ ಕೃಪೆ ಕೊಟ್ಬಿಟ್ಟು ಗ್ರೇಸ್ ಕೊಟ್ಬಿಟ್ಟು ಅದನ್ನ ಪಲ್ಲಕ್ಕೆ ತೊಗೊಂಡ್ಬಿಡ್ತಾರೆ ಅಂತ ಅಂದ್ರ ಈ ತರ ಕೃಪೆ ಕೊಟ್ಬಿಟ್ಟು ಅದನ್ನ ಪಲ್ಲಕ್ಕೆ ತೊಗೊಂಡಿದ್ದಂದ್ರೆ ನಾವೆಲ್ಲ ಯಾಕೆ ಚೆನ್ನಾಗಿ ಹುಟ್ಟಬೇಕು ಅಂತ ನಾವು ಆಸೆ ಪಡ್ಬೇಕು ನಾವು ಕೂಡ ದೇವ್ರ ಪ್ರಾರ್ಥನೆ ಮಾಡೋದಲ್ಲ ದೇವ್ರೇ ಹುಟ್ಟಬೇಕಂತ ನಮ್ಮನೇ ನೋಡಿದೆ ತರ ಹುಟ್ಟಿಸ್ಬಿಡು ಅದಕ್ಕೆ ಕೃಪೆಯಿಂದ ನಾನೆಲ್ಲ ಹುಟ್ಟಿಸಿದ ನಾವು ಕೂಡ ಪರಲೋಕಕ್ಕೆ ಹೋಗುತ್ತಿಲ್ಲ ಅಂತ ಅದರ ಕಥೆಯಲ್ಲಿ ಸೋದ್ರೆ ಈ ತರ ನಾನು ದೇವ್ರ ಯೋಜನೆ ವ್ಯವಸ್ಥೆ ಮಾಡಿರ್ತಾರೆ ಎಷ್ಟೋ ಜನಗಳ ಮಕ್ಕಳು ಅವರ ಹುಟ್ಟಿದ ತಕ್ಷಣ ಏನಾಗ್ಬಿಡ್ತಾರೆ ಎರಡು ದಿನ ಮೂರು ದಿನ ಎರಡು ನಿಮಿಷ ಮೂರು ನಿಮಿಷ ಏನಾಗ್ಬಿಡ್ತಾರೆ ಪತ್ತೋಗ್ಬಿಡುತ್ತ ಈ ಒಂದು ಪುಟ್ಟ ಪುಟ್ಟ ಮಕ್ಕಳಿಗೆ ಅವರ ಯಾವ ರೀತಿ ರಕ್ಷಣೆ ಅದರ ಈ ಮಕ್ಕಳಿಗೆ ರಕ್ಷಣೆ ಇಲ್ವಾ ಅದೇ ರೋಮನ್ ಕ್ಯಾಥಲಿಕ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಚಿಕ್ಕ ಮಗು ಹುಟ್ಟಿದ ತಕ್ಷಣ ಇವಟ್ಟ ಏನ್ ಮಾಡ್ತಾರೆ ಅವ್ರಿಗೆ ಅದಕ್ಕೆ ಬ್ಯಾಪ್ಟಿಸಮ್ ಕೊಟ್ಬಿಡ್ತಾರೆ ಯಾಕಂದ್ರೆ ಬ್ಯಾಪ್ಟಿಸಮ್ ಕೊಡ್ತಾರೆ ಏನಾಗಲ್ಲ ರಕ್ಷಣೆ ಬಂದಿಲ್ವಲ್ಲ ಬ್ಯಾಪ್ಟಿಸಮ್ ಕೊಟ್ಬಿಟ್ಟು ಏನ ಬಿಡ್ತಾರೆ ಅದು ಆ ಸುರಿಗೆ ಹೋಗ್ಬಿಡ್ತಾರೆ ಅಂತಂದ್ರೆ ಅದರ ಕರ್ತನೆ ಪ್ರೀತಿ ಅಂತ ಸೋದರ ಅದರ ಆ ಎಳೆ ಮಕ್ಕಳಿಗೆ ಅಮ್ಮ ಅಂದ್ರೆ ಯಾರಂತ ಗೊತ್ತಿರಲ್ಲ ಅಪ್ಪ ಅಂದ್ರೆ ಯಾರು ಗೊತ್ತಿರಲ್ಲ ಅವ್ರ ಪಾಪ ತಿಳುವಳಿಕೆ ಇಲ್ಲ ಅದರ ಎಸೋ ಇನ್ನೊಸೆಂಟ್ ವಾಟ್ ಅಬೌಟ್ ದೆಮ್ ಅದರ ಕರ್ತನೆ ಪ್ರೀತಿ ಇಂಥ ಮಕ್ಕಳ ಬಗ್ಗೆ ಏನು ಅದರ ಅವರು ಒಂದು ಇನ್ನೊಸೆನ್ಸ್ ಇಂದ ದೇವರ ರಕ್ಷಣೆ ಕೊಡ್ತಾರ ವ್ಯವಸ್ಥೆ ಮಾಡಿ ಅವರೊಂದು ಇನ್ನೊಸೆನ್ಸ್ ಇಂದ ದೇವರ ರಕ್ಷಣೆ ಕೊಡಂಗಿಲ್ಲ ಅಂತಂದ್ರೆ ನಾವು ಅದ ಯಾಕೆ ಇಷ್ಟಪಡ್ಬೇಕಾಯ್ತು ಅದರ ಕರ್ತನೆ ಪ್ರೀತಿ ಅಂತ ಸೋದರಿಸಿದ್ರೆ ಇದೇನ ದೇವರು ಹೇಳೋದು ದೇವರು ಹೇಳ್ದವ್ರಿಗೆ ಬೈದಲ್ಲಿ ದೇವ್ರ ಲೋಕದ ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನೇ ಮಾಡಂತೆ ನಮ್ಗೆ ಕಲ್ಸ್ಕೊಟ್ರ ಅಂತಂದ್ರ ಅಂದ್ರೆ ದೇವ್ರು ಇಷ್ಟು ಪ್ರೀತಿ ಮಾಡಿ ಒಬ್ಬನೇ ಮಗನ ಕಲ್ಸ್ಕೊಟ್ಬಿಟ್ಟು ಬರೀ ಲೋಕದಲ್ಲಿ ಕೇವಲ 33% ಕ್ರೈಸ್ತವರು ಮಾತ್ರ ಅದು ಅದರಲ್ಲಿ ಇನ್ನ ಫಿಲ್ಟ್ರೇಷನ್ ಮಾಡ್ತಾರೆ ಎಷ್ಟು ಜನ ರಕ್ಷಣೆ ಅಂತ ನೀವು ವ್ಯವಸ್ಥೆ ಮಾಡ್ರಿ ಅಂತ ಹೇಳಿದ್ರ ಇದಾ ದೇವ್ರು ಮಾಡಿದಂತ ಯೋಜನೆ ಅವರ ಕಟ್ಟಲೆ ಪ್ರೀತಿ ಅಂತ ಸೋದರಿಸಿದ್ರೆ ಇಂಥ ಒಬ್ಬ ರಕ್ಷಕನ ನಮ್ಗೆ ವ್ಯವಸ್ಥೆ ಮಾಡ್ರಿ ಯೇಸು ನಮಗಾಗಿ ಪ್ರಯಾಸ ಕೊಟ್ಟು ಇಷ್ಟೆಲ್ಲ ಸತಿ ಬರೀ ಕೇವಲ ಇಷ್ಟು ಜನರು ಮಾತ್ರ ರಕ್ಷಣೆ ಆಗೋದಕ್ಕೆ ದೇವರು ತನ್ನ ಮಗನ ಕೊಟ್ರ ದೇವ್ರ ಲೋಕದಲ್ಲಿ ಎಷ್ಟೋ ಪ್ರೀತಿ ಮಾಡಿ ಕೊಟ್ರು ಅಂತ ಹೇಳ್ತಾರೆ ಅಲ್ಲಿಂದ್ರೆ ದೇವರು ಏನು ಯೋಜನೆ ಮಾಡಿಲ್ವ ಏನು ಪ್ಲಾನ್ ಮಾಡಿಲ್ವ ಖಂಡಿತ ಒಬ್ಬ ಮಾಡೇ ಮಾಡಿದ್ರು ಯಾಕಂದ್ರೆ ಯೇಸು ಮೇಲೆ ಮಾತಾಡ್ತಾರೆ ಯಾರೊಬ್ಬ ಮಂಚ ಒಂದು ಗೋಪುರ ಕಟ್ಬೇಕು ಅಂತಂದ್ರೆ ಫಸ್ಟ್ ಕೂಡ ಏನ್ ಮಾಡೋದಂತಾರೆ ಲೆಕ್ಕ ಹಾಕೋ ಅಂತ ಹೇಳ್ತಾರೆ ಓದಿ ನೀವು ವಚನ ದುಃಖ 14:28 ದುಃಖ 14:28 ನಿಮ್ಮಲ್ಲಿ ಯಾರಾದ್ರೂ ಒಂದು ಬುರುಜನ ಕಟ್ಟಬೇಕು ಅಂತ ಯೋಚಿಸಿದರೆ ಅವನು ಮೊದಲು ಕೂತುಕೊಂಡು ಅದಕ್ಕೆ ಎಷ್ಟು ಖರ್ಚು ಹಿಡಿದಿತ್ತು ಅದನ್ನು ತೀರಿಸುವುದಕ್ಕೆ ಸಾಕಾಗುವಷ್ಟು ಹಣ ನನ್ನಲ್ಲಿ ಉಂಟು ಎಂದು ಲೆಕ್ಕ ಮಾಡುವುದಿಲ್ಲವೇ ನೋಡ್ರ ಫಸ್ಟ್ ಏನ್ ಮಾಡ್ತಾರೆ ಕೂತ್ಕೊಂಡು ಲೆಕ್ಕ ಹಾಕೋ ಅಂತ ಕೇಳ್ತಾರೆ ಅಂದ್ರೆ ಹಂಗಿರ್ಬೇಕಾದ್ರೆ ಯಾರಾದ್ರೂ ಮಂಚ ಒಂದ್ ಮನೆ ಕಟ್ಟದಾಗ್ಲಿ ಅಥವಾ ಏನೇ ಕಟ್ಟದಾಗ್ಲಿ ಮಾಡ್ತಾರೆ ಅಂತಂದ್ರೆ ಕಟ್ಟಕ್ಕೂ ಮುಂಚೆ ಏನ್ ಮಾಡ್ತಾರೆ ಫಸ್ಟ್ ಕೂತ್ಕೊಂಡು ಲೆಕ್ಕ ಹಾಕ್ಬೇಕು ಅಂತ ಹೇಳ್ತಾರೆ ಲೆಕ್ಕ ಹಾಕ್ತಿರಲ್ಲ ಅದರ ಇಲ್ಲಿ ನಿಮ್ಮಲ್ಲಿ ಕೂತಿರೋ ಕೂಡ ಕೆಲವ್ರು ಏನ್ ಮಾಡ್ತೀರಾ ಒಂದ್ ಮನೆ ಏನ ಕಟ್ಟಿರ್ತೀರ ಅದರ ಕಟ್ಬೇಕಾದ್ರೆ ಲೆಕ್ಕ ಹಾಕಿರ್ತಾರ ನೀವು ನಮ್ಮ ಹತ್ರ ಎಷ್ಟಿದೆ ನೆಕ್ಸ್ಟ್ ಎಷ್ಟು ಬೇಕಾಗ್ತದೆ ಅದರ ನಾವು ಎಷ್ಟು ನಾವು ಲೋನ್ ತಗೋಬೇಕು ಅದರ ಎಷ್ಟು ಕೈ ಸಾಲ ಮಾಡ್ಬೇಕು ಲೆಕ್ಕ ಹಾಕಿರ್ತಿರಲ್ಲ ಹಂಗಿರ್ಬೇಕು ದೇವ್ರೆ ಒಂದ್ ಮಾತು ಹೇಳ್ತಾರೆ ಒಬ್ಬ ಮನೆಗೆ ಫೌಂಡೇಶನ್ ಹಾಕ್ಬೇಕಾದ್ರೆ ಫಸ್ಟ್ ಕೂತ್ಕೊಂಡು ಏನ್ ಮಾಡ್ಬೇಕು ನೀವು ಲೆಕ್ಕ ಹಾಕ್ಬಿಟ್ಟು ಆಮೇಲೆ ಮಾಡಿದೀವ ಫೌಂಡೇಶನ್ ಹಾಕಿ ಅಂತ ಅವರೇ ಒಬ್ರಿಗೆ ಅಡ್ವೈಸ್ ಮಾಡಿರ್ಬೇಕಾದ್ರೆ ಇವರು ಭೂಮಿಗೆ ಫೌಂಡೇಶನ್ ಹಾಕಿರ್ಬೇಕಾದ್ರೆ ಲೆಕ್ಕ ಹಾಕಿರಲ್ಲ ದೇವ್ರ ಲೆಕ್ಕ ಹಾಕಿರಲ್ವ ಅಂದ್ರೆ ದೇವ್ರ ಒಂದು ಪ್ಲಾನ್ ಮಾಡಿರಲ್ಲ ಲೆಕ್ಕ ಹಾಕೋದು ಒಂದು ಪ್ಲಾನ್ ಮಾಡಿರಲ್ಲ ಖಂಡಿತ ಅವ್ರು ಮಾಡೇ ಮಾಡ್ತಾರೆ ತಿಳಿಸೋದ್ರೆ ದೇವ್ರ ಒಂದು ಪ್ಲಾನ್ ಖಂಡಿತ ಅವ್ರು ಮಾಡೇ ಮಾಡ್ತಾರೆ ಏನದು ಪ್ಲಾನು ಯೇಸು ಸ್ವಾಮಿ ಯಾರಿಗಾಗಿ ಸತ್ರು ಯಾರಿಗೆ ಜೀವನ ಕೊಟ್ರು ಅದೇ ಅವ್ರ ಯೋಜನೆ ಹೇಳ್ತಾ ಇದ್ರೆ ಇಲ್ಲ ಯೇಸು ಸ್ವಾಮಿ ಬರೀ ಕ್ರೈಸ್ತವ್ರು ಮಾತ್ರ ತನ್ನ ಜೀವನ ಕೊಟ್ರು ಅವ್ರ ಅಖಿಲದ ಹೇಳ್ತಾರೆ ಇಲ್ಲ ಯೇಸು ಸ್ವಾಮಿ ನೋಡಿದ್ರೆ ಇಡೀ ಜನಗಳಿಗೆ ಎಲ್ಲಾ ಲೋಕಕ್ಕೆ ಎಲ್ಲಾ ಪಾಪಿಗಳಿಗೆ ಮಾಡಿದ್ರೆ ತನ್ನ ಜೀವನ ಕೊಟ್ಟಿದ್ದಾರೆ ಅಖಿಲದ ಹೇಳ್ತಾರೆ ಯೇಸು ಸ್ವಾಮಿ ಇಡೀ ಲೋಕಕ್ಕೆ ಮಾಡಿದ್ರೆ ತನ್ನ ಜೀವನ ಕೊಟ್ಟರೆ ಅಂತಂದ್ರೆ ಅದೇ ಹೇಳ್ಬೇಕಾದ್ರೆ ಇವತ್ತು ನಮ್ಮ ಸಬ್ಜೆಕ್ಟ್ ಇದೆ ಯೇಸು ಸ್ವಾಮಿ ಯಾರಿಗೆ ಸತ್ತಿದ್ದು ಹೇಗೆ ಸತ್ತು
ಇದ್ರೆ ನಮಗೆ ಒಂದು ಪ್ರತಿಫಲ ಗೆಳೆಯರು ಏನಂತ ಕರೆಯೋಣ. ಒಂದು ಕರೆಯೋಣ, ಒಂದು ವಚನ ಬಂದ್ಬಿಟ್ಟು ನಾವು ಇದಾರಂಭ ಮಾಡೋಣ. ಮೊದಲೇ ತಿಮೋತಿ ಎರಡನೇ ಅಧ್ಯಾಯ ಮೂರನೇ ವಚನದ ಎರಡನೇ ಆಗ ವಚನ ಓದ್ಬೇಕಾಗಿರ್ತೀನಿ. ಫಸ್ಟ್ ತಿಮೋತಿ ಸೆಕೆಂಡ್ ಚಾಪ್ಟರ್ ವರ್ಸಸ್ 3-6. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಏಕೆಂದರೆ ದೇವರು ಒಬ್ಬನೇ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ. ನೋಡ್ರ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥರು ಒಬ್ಬರೇ. ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸು. ಆತನ ಮನುಷ್ಯನಾಗಿರುವಂತ ಕ್ರಿಸ್ತ ಯೇಸು ಅಂತಂದ್ರು ಅಲ್ಲ. ಅದೇ ಹೇಳ್ಬೇಕಾದ್ರೆ ಎಲ್ಲಾ ಮನುಷ್ಯರ ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ತರಬೇಕು ದೇವರ ಚಿತ್ತ ಅಂತ ಹೇಳ್ತಾರೆ. ಆಮೇಲೆ ಅದೇ ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿ ಬಿಟ್ಟನು. ಇದೇ ತಕ್ಕ ಸಮಯಗಳಲ್ಲಿ ಹೇಳಬೇಕಾದ ಸಾಕ್ಷಿ. ಆತನ ಏನ್ ಮಾಡುತ್ತೆ, ವಿಮೋಚನಾರ್ಥಕವಾಗಿ ತನ್ನ ತಾನೇ ಮಾಡುತ್ತೆ ಒಪ್ಪಿಸಿದ ವಿಮೋಚನಾರ್ಥಕವಾಗಿ ಅದರ ಅಂದ್ರೆ ಆ ವಾರ್ತೆ ಬರ್ತದೆ ವಿಮೋಚನಾರ್ಥಕವಾಗಿ ಅಂತ ಹೇಳ್ಬೇಕಾದ್ರೆ ಇಂಗ್ಲಿಷ್ ಏನ್ ಗೊತ್ತಂದ್ರೆ ರ್ಯಾನ್ಸಮ್ ಅಂತ ಬರ್ತದೆ. ಇಂಗ್ಲಿಷ್ ಬರುವಂತ ಪದ ಏನಂತಂದ್ರೆ ಅದಕ್ಕೆ ರ್ಯಾನ್ಸಮ್ ಅಂದ್ರ ಜೀಸಸ್ ಕ್ರೈಸ್ಟ್ ಗೇವ್ ಹಿಮ್ಸೆಲ್ಫ್ ರ್ಯಾನ್ಸಮ್ ಫಾರ್ ಆಲ್ ಅಂತ ಬರ್ತಾರೆ. ಅಂದ್ರೆ ಯೇಸು ತನ್ನ ತಾನೇ ಮಾಡುತ್ತೆ ರ್ಯಾನ್ಸಮ್ ಕೊಟ್ಟಂತೆ. ತಂಡ ಹೇಳ್ಬೇಕ್ರೆ ಈಡ್ ಅಂತ ಹೇಳ್ತಾರೆ, ಅದರ ಮಿಟ್ ಕುಂಪೊಳ್ ಅದರ ಮಿಟ್ ಕುಂಪೊಳ್ ಅಂತ ಹೇಳ್ತಾರೆ ತಮಿಳಲ್ಲಿ. ಅದೇ ಹೇಳ್ಬೇಕು ಹಾಡಲ್ಲಿ ಇನ್ನೊಂದು ಮಾಡ್ತೀನಿ ಅಂದ್ರೆ ಈಡು ಬಲಿ ಅಂತ ಹೇಳ್ತಾರೆ. ತನ್ನ ತಾನೇ ಮಾಡುತ್ತೆ ಈಡಾಗೆ ಕೊಟ್ಟಂತೆ ಅದರ ರ್ಯಾನ್ಸಮ್ ಕೊಟ್ಟಂತೆ. ಅದರ ರ್ಯಾನ್ಸಮ್ ಅಂದ್ರೆ ಏನು ಅದರ ಆ ರ್ಯಾನ್ಸಮ್ ಗೆ ಬರುವಂತಹ ಗ್ರೀಕ್ ಪದ ಯಾವ್ದು ಅಂದ್ರೆ ಆಂಟಿ ಲೂತ್ರಾನ್ ಅಂತ ಹೇಳ್ತಾರೆ. ಅದರ ಯಾಕೆ ಗ್ರೀಕ್ ಪದ ಅಂತ ಹೇಳ್ಬೇಕ್ರೆ ಹೊಸ ಹುಡುಗಿಗೆ ಬರ್ತಿರೋದು ಗ್ರೀಕ್ ಪದ, ಇದರಲ್ಲಿ ಹಳೆಯ ಹುಡುಗಿಗೆ ಬರ್ತಿರೋದು ಹೆಬ್ರಿಯರು ಅನ್ನೋ ಭಾಷೆಯಲ್ಲಿ. ಅದೇ ಹೇಳ್ಬೇಕ್ರೆ ನಾವು ಏನಾದ್ರು ಪದದ ಒರಿಜಿನ್ ಅರ್ಥ ಹುಡುಕ್ಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಹೆಬ್ರಿಯರ್ ಲ್ಯಾಂಗ್ವೇಜು ಅಥವಾ ಒಂದು ಗ್ರೀಕ್ ಲ್ಯಾಂಗ್ವೇಜ್ ಮಾಡ್ಬೇಕು.